ಸ್ನೇಹಿತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಟ್ರೆಂಡಿಂಗ್ ಟಾಪಿಕ್ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ವಾಪಸ್ ಆಗಿದ್ದೀವಿ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೊತೆ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯಪಾಲರು ನೋಟಿಸ್ ಏನೋ ಕೊಟ್ಟಿದ್ರು, ಆದ್ರೆ ಇದಾದ ನಂತರ ಇವತ್ತು ಪ್ರಾಸಿಕ್ಯೂಷನ್ಗೆ ತನಿಖೆಯನ್ನ ನಡೆಸೋದಕ್ಕೆ ಅನುಮತಿಯನ್ನ ಸಹ ಕೊಡಲಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಆಗ್ರಹ ಪಡಿಸಲಾಗ್ತಾ ಇದೆ. ಪೋಸ್ಟ್ ಮೇಲೆ ಪೋಸ್ಟ್ ಅನ್ನು ಹಾಕುವಂತದ್ದು, ಧ್ವನಿ ಎತ್ತಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡುವಂತದ್ದು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಅಂತ ಹೇಳ್ಬಹುದು. ಇಷ್ಟು ದಿನ ಏನ್ ಕಿತ್ತಾಡ್ತಾ ಇದ್ರು ಎಲ್ಲರೂ ಕೂಡ, ಅವರೆಲ್ಲ ಒಂದೆಡೆ ಸೇರ್ಕೊಂಡು ಇವಾಗ ನಾವಿದ್ದೀವಿ, ನೀವು ಕಾನೂನು ಹೋರಾಟವನ್ನ ನಡೆಸಿ ಅನ್ನುವಂತಹ ಧೈರ್ಯ ತುಂಬುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಡಿಸಿಎಂ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ, ಅಲ್ಲೂ ಕೂಡ ಅವರು ಸಾಕಷ್ಟು ಅಸಮಾಧಾನವನ್ನ ಹೊರಹಾಕ್ತಾರೆ. ಒಬ್ಬ ಹಿಂದುಳಿದ ನಾಯಕ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅದನ್ನ ಸಹಿಸಕ್ಕಾಗ್ತಾ ಇಲ್ಲ ಬಿಜೆಪಿ ಅವ್ರಿಗೆ. ಹಾಗಾಗಿ ತಮ್ಮ ಎಲ್ಲಾ ಕಾಂಟ್ಯಾಕ್ಟ್ಸ್ ಗಳನ್ನ, ತಮ್ಮ ಎಲ್ಲಾ ಸಂಸ್ಥೆಗಳನ್ನ ಬಳಸ್ಕೊಂಡು ಅವರನ್ನ ಶತಾಯಗತೆಯ ಕೆಳಗೆ ಇಳಿಸಲೇಬೇಕು ಅನ್ನುವಂತಹ ಪ್ರಯತ್ನ ನಡೆಸಲಾಗ್ತಾ ಇದೆ ಅಂತ ಆರೋಪ ನಡೆಸ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ತಕ್ಷಣ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಅಥವಾ ಈ ಪ್ರಕರಣ ಯಾವೊಂದು ತಿರುವನ್ನ ಪಡೆದುಕೊಳ್ಳುತ್ತೆ ಅನಿಸುತ್ತೆ ಸರ್? ನೋಡ್ರಿ, ಪ್ರಾಸಿಕ್ಯೂಷನ್ ಕೊಟ್ಟರು ಅವ್ರಿಗೆ, ಇನ್ನಿದು ಕೋರ್ಟ್ ಮ್ಯಾಟರ್. ಅವು ಇನ್ನು ಮುಂದಿನ ನಿರ್ಧಾರ ಕೋರ್ಟಿಗೆ ಬಿಟ್ಟಂಥದ್ದು. ಆದರೆ ಕೋರ್ಟಿಗೆ ಹೋಗಿದ್ದು ಪೂರ್ವದಲ್ಲ ಇವ್ರ ಮೇಲೆ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ, ಏನು ಮಾಡಿದಾರೆ ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗ್ತದೆ. ರಾಜ್ಯಪಾಲರು ಗೊತ್ತದೆ ಇವ್ರು ಎಷ್ಟು ಬುದ್ಧಿವಂತರಿದಾರೆ, ಕಾಂಗ್ರೆಸ್ಸಿಗೆ ಎಷ್ಟು ಬುದ್ಧಿವಂತರಿದ್ದಾರೆ, ಜೊತೆಗೆ ಬಿ ಜೆ ಪಿಗೂ ಗೊತ್ತದೆ. ಈಗಾಗಲೇ ಅವರು ಹಿಂದಿನ ಸರ್ಕಾರಗಳಂದ್ರೆ ದೆಹಲಿ ಸರ್ಕಾರ ಆಗಿರ್ಬೋದು, ಅಲ್ಲಿ ಮುಖ್ಯಮಂತ್ರಿ ಮೇಲೆ ಉತ್ತರಾಖಂಡದ ಮುಖ್ಯಮಂತ್ರಿ ಮೇಲೆ ಹಿಂದಿಂದು, ಅದ್ರ ಮೇಲೆ ಇಲ್ಲೇ ಏನಪ್ಪಾ ಅಂತ ಜಾರ್ಖಂಡದಲ್ಲಿ ಮಾಡಿದ್ದು, ಇನ್ನುಳಿದ ಕಡೆ ಎಲ್ಲ ಕೇಸ್ ಹಾಕಿದ್ದಾರೆ ಅವರು. ಆ ಅನುಭವ ನೆಲೆಗಟ್ಟಿನಲ್ಲೇ ಈ ಸಲ ಇಲ್ಲೂ ಇವರು ಅಸ್ಥಿರ ಮಾಡೋಣಪ್ಪ ಈ ಸರ್ಕಾರವನ್ನು ಅನ್ನುವಂಥ ದೃಷ್ಟಿ ಇರ್ಬೋದು. ಮತ್ತೇನೋದೇ ಇದೆ, ಆದರೆ ಇವ್ರು ಭ್ರಷ್ಟರು ಇರ್ಬೋದು ಇಲ್ಲಂತಲ್ಲ, ಯಾಕಂದ್ರೆ ಅವ್ರು ಇಷ್ಟು ಹೇಳ್ತಾರೆ ಭ್ರಷ್ಟು ಇರ್ಬೋದು. ಇವತ್ತು ನಾವು ಕೇಜ್ರಿವಾಲ್ ಹೋದಪ್ಪ ಅದ್ರ ರೊಕ್ಕ ತಿಂದು ತಿಂದಿರ್ಬೋದು ಅಂತ ಇದ್ವಿ. ಎಲ್ಲಿವರಿಗೆ ಕ್ಲೀನ್ ಚಿಟ್ ಬರೋದಿಲ್ಲ ಅಲ್ಲಿ ತನಕ. ಈಗ ರಾಜ್ಯಪಾಲರ ಮೂಲಕ ಮತ್ತು ಇಲ್ಲೆಲ್ಲ ಇನ್ನೊಂದು ನಾವು ನೆನ್ಬಿಡ್ಬೇಕು, ಈ ಬಿ ಜೆ ಪಿ ಸರ್ಕಾರ ವಿಶೇಷವಾಗಿ ಈ ಒಂದು 10 ವರ್ಷಗಳಲ್ಲಿ, ಅದರ ಇತ್ತೀಚಿನ 5 ವರ್ಷಗಳಲ್ಲಿ ರಾಜ್ಯಪಾಲರು ದುರ್ಬಳಕೆಯನ್ನು ಮಾಡ್ತಾ ಬಂದದ್ದು. ತಮಿಳ್ನಾಡಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಈಗ ಮಾಡ್ತಾ ಇದ್ದಾರೆ, ಅವರನ್ನು ಉಪಯೋಗ ಮುಂದಿಟ್ಟುಕೊಂಡು ಆಟ ಆಡುವಂಥದ್ದು ಅಂತ. ಇವರು ಕಾಂಗ್ರೆಸ್ಸಿಗರು ಹೇಳ್ತಾರೆ ಸಂವಿಧಾನ ವಿರೋಧಿ ಹಾಗೆ ಹೀಗೆ ಅಂತ ಒಟ್ಟಿಗೆ ಮಾಡ್ತಾ ಇದ್ದಾರೆ, ಅದು ಅರ್ಧ ಸತ್ಯಗಳೆಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇ ಭ್ರಷ್ಟಾಚಾರದ ಅಡಿಯಲ್ಲೇ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅವರು. ಅವು ಸೆಕ್ಷನ್ ಯಾವಪ್ಪ ಅಂದ್ರೆ ಬಂದಿದ್ದು 7 ಅನ್ನುವಂಥ ಸೆಕ್ಷನ್ದಲ್ಲ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ. ಅದರ ಅಡಿಯಲ್ಲೇ 227 ಅಡಿಯಲ್ಲೇ, 228 ಸೆಕ್ಷನ್ ಅಡಿಯಲ್ಲೇ, ಸೆಕ್ಷನ್ 229, 239, 314, 316, 316 ಎ, ಅದೇ ಕಾಲಕ್ಕೆ 9, 11, 12, 15, 59, 61, 62 ಇವೆಲ್ಲ ಸೆಕ್ಷನ್ಗಳನ್ನು ಬೆಳೆಸ್ಬಿಡೋದು. ಇವೆಲ್ಲ ಸೆಕ್ಷನ್ಗಳು ಏನು ಹೇಳ್ತಾವಪ್ಪ, ಒಂದು ನಿಮಗೆ ರಫ್ ಆಗಿ ಹೇಳೋದೇನಪ್ಪ ಅಂದರೆ ಇದರಲ್ಲೇ ಈ ಭ್ರಷ್ಟಾಚಾರ ಮುಚ್ಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು, ಹೊರಗೆ ಬಿಟ್ಟು ಕೊಡಲಿಲ್ಲ ಅದನ್ನು, ಮತ್ತು ಭ್ರಷ್ಟಾಚಾರ ಎಸಗಿದ್ದಾರೆ ಇವರಿಗೆ. ಇವೆಲ್ಲ ಕಾನೂನು ಅಡಿಯಲ್ಲಿ ಏನಾದರೂ ಫಿಟ್ ಆದರೆ ಮಿನಿಮಮ್ ಜೀವಾವಧಿ ಶಿಕ್ಷೆ ಆಗುವಂಗೆ ಅದ ಇದ್ರೊಳಗೆ. ಓಕೆ, ಹಾಂ, ಮಿನಿಮಮ್ ಸಿಕ್ಕರಪ್ಪ ಅಂದರೆ 3-7 ವರ್ಷ ತನಕ ಶಿಕ್ಷೆ ಆಗುವಂಗೆ ಇದಾವೆ ಫ್ರೂ ಆದರೆ. ಆ ಫ್ರೂ ಆಗಲಿಲ್ಲಪ್ಪ ಅಂದರೆ ಇದನ್ನು ತೊಗೊಂಡು ಡಿಫೆಂಡೆಂಟ್ ಕೇಸು ಹಾಕ್ಬೋದು ನಮ್ಮ ಮುಂದೆ, ಆ ಮದ್ದು ಬೇರೆ. ಅದೇನಾಗ್ತದೆ ಸಿದ್ದರಾಮಯ್ಯ ಮತ್ತು ಅವ್ರಿಗೆ ಬಿಟ್ಟಂಥ ವಿಷಯ. ಈ ನೆಲೆಯಲ್ಲಿ ಇವತ್ತು ಈ ಒಂದು ಹೆಣದಾರಿ ಇವ್ರ ಮೇಲೆ ಪೂರ್ತಿಯಾಗಿ ಇದು ಅಂದುಕೊಂಡಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರಾಗಲಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಹೊರಗೆ ಬರೋದು ಕಷ್ಟ ಅದ. ಬಟ್ ಒಂದು ಥಿಂಗ್ ಮಾತ್ರ ಇಲ್ಲಿ ಏನಾಗಿದೆಪ್ಪ ಅಂದರೆ ಸಿದ್ದರಾಮಯ್ಯನಿಗೆ ಬೆಂಬಲಕ್ಕೆ ಇಡೀ ಕಾಂಗ್ರೆಸ್ ಪಾರ್ಟಿ, ಅದ್ರ ಜೊತೆಗೆ 136 ಶಾಸಕರು ಇದ್ದಾರೆ ಅವರು, ಜೊತೆಗೆ ಈಗಾಗಲೇ ಒಂದು ಕೈ ಹೆಜ್ಜೆ ಒಂದು ಕೈ ಅಥವಾ ಒಂದು ಹೆಜ್ಜೆ ಮುಂದನ್ನುವಾಗ ಡಿ ಕೆ ಶಿವಕುಮಾರ್ ಅವರು ಅಂತ ಇದನ್ನು ಲೀಡ್ ಮಾಡಿಕೊಂಡು ನಾವೆಲ್ಲರೂ ಕೂಡಿದ್ವಿ ಒಕ್ಕಟ್ಟಿನಿಂದ ಮಾಡ್ತೀವಿ ಅಂತೇಳಿ ಹೊರಟಿದ್ದು. ಇದು ಒಂದು ರೀತಿ ಕಾಂಗ್ರೆಸ್ಸಿಗೆ ಬಲ ತುಂಬುವಂಥ ಕೆಲಸ ಆಗಿದೆ. ಆದರೆ ಇದನ್ನು ಅಷ್ಟು ಸುಲಭವಾಗಿ ಬಿ ಜೆ ಪಿಗೆ ಬಿಟ್ಟುಕೊಡ್ತಾರಂತ ಹೇಳೋದು ಸಾಧ್ಯ ಇಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದರೆ, ಏನು ಈ ಹಿಂದೆ ಕೇಜ್ರಿವಾಲ್ ಮೇಲೆ ಮಾಡಿದ್ದಾಗಿರ್ಬೋದು, ಜಾರ್ಖಂಡ ಮೇಲೆ ಜಾರ್ಖಂಡದ ಅಲ್ಲಿಯ ಮುಖ್ಯಮಂತ್ರಿಗಳು ಮಾಡಿದ್ದಾಗಿರ್ಬೋದು, ಇನ್ನುಗಳಾಗಿರ್ಬೋದು ಅಥವಾ ತಮಿಳ್ನಾಡಲ್ಲಿ ಆಗಿರ್ಬೋದು, ಅಲ್ಲಿ ಮಿನಿ ಮಿನಿಸ್ಟರ್ ಮೇಲೆ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇವು ಆ ಸಮಯದಲ್ಲಿ ಎಷ್ಟು ಬಿ ಜೆ ಪಿ ಅಥವಾ ಮೋದಿ ಅವರು ಸ್ಟ್ರಾಂಗ್ ಇದ್ದರು, ಇವತ್ತು ಆ ಪರಿಸ್ಥಿತಿ ಇಲ್ಲ. ಈ ನೆಲೆಯಲ್ಲಿ
ಇದು ಪ್ಲಸ್ಸು ಅದ ಮೈನಸ್ ಅದ. ಪ್ಲಸ್ ಹೆಂಗಪ್ಪ ಅಂತಂದ್ರೆ ಕಾಂಗ್ರೆಸ್ ಇನ್ನೂ ಬೆಳೆಯೋದಕ್ಕೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದೇವೆ. ಯಾಕಂದ್ರೆ ಮುಡಾದನ್ನು ಪ್ರೂವ್ ಮಾಡೋದು ಈಗ ಆಲ್ರೆಡಿ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಭಾವ ಇದ್ದಾವೆ, ನಾನು ಹೆಂಡತಿ ಕೊಟ್ಟಂಥದ್ದು ನನ್ನ ಸಮಯದಲ್ಲಿ, ಇನ್ನು ಅವ್ರಿಗೆ ಯಾರಿಗೆ ಲೆಟ್ರ್ ಕೊಟ್ಟಿಲ್ಲ, ಬರೀ ಚೇಂಜ್ ಮಾಡಪ್ಪ ಅಂತ ಹೇಳಿಲ್ಲ, ಪ್ರಭಾವವನ್ನು ಬಳಸಿಲ್ಲ. ಮತ್ತು ಅದು ಆಗು ಮುಂದೆ ಬಸವರಾಜ ಬೊಮ್ಮಾಯಿಯವರಿದ್ದರು, ಅವ್ರು ಚೀಫ್ ಮಿನಿಸ್ಟರ್ದಾಗ ಇದ್ದಾಗ ಆಗಿದ್ದು, ಅವರು ಅದನ್ನು ಇವತ್ತು ಅವ್ರನ್ನ ಕರೆಸಿ ನೀವು ಪ್ರಾಸಿಕ್ಯೂಷನ್ ಮಾಡಬೇಕು, ಹೆಂಗೆ ಕೊಟ್ರಿ, ಏನು ಕೊಟ್ರಿ, ಯಾಕೆ ಕೊಟ್ರಿ. ಮತ್ತು ಅವ್ರ ಸಮಯದಲ್ಲೇ ಸಾಕಷ್ಟು ಜನರಿಗೆ ಆ ಮುಡಾದ ನಿವೇಶನ ಕೊಟ್ಟಿದ್ದಾರೆ ಅವ್ರನ್ನ. ಇವೆಲ್ಲ ಅವು ಎನ್ಕ್ವೈರಿ ಆಗಲಿ, ಅದಕ್ಕೆ ಬಸವರಾಜ ಬೊಮ್ಮಾಯಿಯವ್ರಿಗೆ ಹೇಳ್ಬೇಕು, ನಾನಲ್ಲ, ನಾ ಪ್ರಭಾವ ಬಳಸಿದ್ದೆ ಅಂತಂದ್ರೆ. ಹಾಗಾದರೆ ಬಸವರಾಜ ಬೊಮ್ಮಾಯಿಯವ್ರು ನನ್ನ ಮಾತು ಕೇಳ್ತಾರಣ್ಣವರು, ಇನ್ನೊಂದು ನನ್ನ ಮಾತನ್ನು ಕೇಳ್ತಾರಣ್ಣವರು ಅಂಥೇಳಿ ವಾದ ಮಾಡ್ತಾ ಇದ್ದಾರೆ. ಅದು ಸತ್ಯದ ಇಲ್ಲ ಅಂತಲ್ಲ. ಅದಕ್ಕೆ ಇವ್ರಿಗೆ ನಾನು ಈ ಒಂದು ಸ್ಯಾಂಕ್ಷನ್ ಮಾಡಿ ಬಂದೆ, ವಿರೋಧ ಪಕ್ಷದ ನಾಯಕಿದ್ದೀನಿ, ನನಗೆ ಸಂಬಂಧ ಬರುವುದಿಲ್ಲ ಅದು. ಅದಕ್ಕಾಗಿ ಇದು ಬೋಗಸ್ ಕೆಲಸ ಮಾಡೆ, ಒಂದು ಷಡ್ಯಂತ್ರ ಮಾಡೆ. ನನ್ನ ಇವತ್ತಿನ ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ವಿ ನಾವು, ಒಬ್ಬ ಹಿಂದುಳಿದ ನಾಯಕಿದ್ದಂಥವ ಸರಿಯಾಗಿ ನಡೆಸಿಕೊಂಡಿದ್ದಾನೆ. ಇದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಈ ಮಾತನ್ನು. ಒಬ್ಬ ಹಿಂದುಳಿದ ನಾಯಕ ನಡೆಸಿಕೊಂಡಾಗ ಅವ್ರ ಹೆಸರು ಕೆಡಿಸೋ ಮಾಡ್ತಾ ಇದ್ದಾರೆ ಅಂತೇಳಿ ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಇದ್ರೆದ್ರು ಹೋರಾಟ ಮಾಡುವಂಥವದು. ನಾವೇನು ಮುಚ್ಚಿಡಕ್ಕೆ ಹೊಂಟಿಲ್ಲ, ಭ್ರಷ್ಟಾಚಾರವೂ ಮಾಡಿಲ್ಲ, ನಾವೇನು ಯಾರಿಂದ ದುಡ್ಡು ತೊಗೊಂಡಿಲ್ಲ, ದುಡ್ಡು ತೊಗೊಂಡು ನಾವು ಸ್ಯಾಂಕ್ಷನ್ನೂ ಮಾಡಿಲ್ಲ. ಅಂದರೆ ಭ್ರಷ್ಟಾಚಾರ ಹೆಂಗೆ ಆಗ್ತೈತಿ, ಇದು ಮೂಲ ತಪ್ಪು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರಿಷ್ಟೆಲ್ಲ ಸೆಕ್ಷನ್ಗಳನ್ನ ಹಾಕ್ಕೊಂಡು ಇವ್ರದ್ರ ಹೆಣಿಬೇಕು ಅಂತ ಇವ್ರು ಕೂತಿದ್ದಾರೆ. ಇದನ್ನು ಯಾವ ರೀತಿ ಹೊರಗೆ ಬರ್ತಾರೆ ಇದರಿಂದ ಅನ್ನೋದು ಈ ಸದ್ದು ಹೇಳಕ್ಕೆ ಆಗೋದಿಲ್ಲ. ಬಟ್ ಇದು ಪ್ರಾಸಿಕ್ಯೂಷನ್ ಮುಂದುವರೆದಂಗೆ ಮತ್ತು ಕೋರ್ಟ್ನಲ್ಲಿ ಮ್ಯಾಟ್ರ್ ಬಂದಂಗೆ ಅದು ಮುಂದುವರಿ ಹೊರ್ಕೊಂಡು ಹೋಗುವಂಥದ್ದು. ಬಟ್ ಈಗಿನ ಮಟ್ಟಿಗೆ ಕಾಂಗ್ರೆಸ್ಸಿಗರು ಮಾತ್ರ ಕಾಂಗ್ರೆಸ್ ಒಂದಾಗೋದಕ್ಕೆ ಹೆಲ್ಪ್ ಆಗಿದೆ ಇದು ಅನ್ನೋದು ಅಷ್ಟೇ ಸತ್ಯ. ಖಂಡಿತ. ಇವಾಗ ನೀವೊಂದು ಮಾತನ್ನು ಹೇಳಿದ್ರಿ, ಇವರು ವಿಪಕ್ಷ ನಾಯಕರಾಗಿದ್ದಾಗ ಸ್ಯಾಂಕ್ಷನ್ ಆದಂತಹ ನಿವೇಶನ ಇದು ಅಂತ. ಮೈಸೂರು ಅಂತ, ಮೈಸೂರು ಚಾಮರಾಜನಗರ ಈ ಭಾಗದಲ್ಲಿ ನೋಡಿದ್ರೆ ಸ್ವಲ್ಪ ಅವರ ಹೋಲ್ಡ್ ಇದೆ ಅಂತ ಹೇಳ್ಬಹುದು, ಹಿಡಿತಾ ಸಾಧಿಸಿದ್ದಾರೆ ಆ ಒಂದು ಭಾಗದಲ್ಲಿ. ಹಾಗಾಗಿ ಆ ಒಂದು ಪ್ರಭಾವವನ್ನ ಇಟ್ಕೊಂಡೇನಾದ್ರೂ ತಮಗೆ ಬೇಕಾದ ಹಾಗೆ ನಿವೇಶನಗಳನ್ನ ಪಡೆದುಕೊಂಡಿರುವಂತಹ ಸಾಧ್ಯತೆಗಳು ಇದಾವ ಸರ್? ಸರ್ಕಾರ ಬೇರೆದ್ದೇ ಆಗಿದ್ರು ಕೂಡ ನಿಮ್ಗೆಲ್ಲ ಗೊತ್ತಿಲ್ಲ. ಇಲ್ಲ ಇಲ್ಲ ಅಂತೇನಲ್ಲ, ಯಾಕಂದ್ರೆ ಹೊಂದಾಣಿಕೆ ರಾಜ್ಯದೊಳಗೆ ಅವ್ರಿಗೆ ಇವ್ರು ಹೆಲ್ಪ್ ಮಾಡಿದ್ದಾರೆ, ಇವ್ರು ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ, ಇದಂತ ನಡೀತಾನೆ. ಯಾಕಂದ್ರೆ ಇವತ್ತು ನೋಡ್ರಿ, ಸ್ವತಃ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯನವರು ಹಾವು ಮುಗಿಸಿದ್ದಾಗಿದ್ದಾಗ ಚೀಫ್ ಮಿನಿಸ್ಟರ್ ಶಿಪ್ ಬಂತಂದ್ರೆ ಕುರ್ಚಿದ್ ಬಂದ್ರೆ ಇಬ್ಬರು ಎದುರಾಳಿಗಳು. ಬಟ್ ಈ ವಿಷಯದಾಗ ಇಬ್ಬರು ಒಂದಪ್ಪ ಪೆವಕಾಲ ಹಚ್ಕೊಂಡಂಗೆ ಜೋಡಿ ಇದಾರೆ ಇವತ್ತು. ಅದಕ್ಕೆ ಇದಿಲ್ಲ ಅಂತ ಹೇಳೋದಿಲ್ಲ, ಬಟ್ ಅದನ್ನ ಪ್ರೂವ್ ಮಾಡೋರು ಹೆಂಗ, ಇದು ಪ್ರಶ್ನೆ ಇಲ್ಲಿ ಬರ್ತದೆ. ಇವರು ಸಾಕ್ಷಿ ಅಂತ ಹೇಳಿದ ಸಾಕ್ಷಿ, ಮತ್ತು ಇವರು ಹೇಳ್ತಾರೆ ನಾನು ಯಾರು ಪ್ರೂವ್ ಮಾಡಿಲ್ಲ ಅನ್ನೋದಕ್ಕೆ, ನಾವೇನು ಬರೆದು ಕೊಟ್ಟಿಲ್ಲ, ಲೆಟ್ರ್ ಮಾಡಿಲ್ಲ, ಅಲ್ಲಿ ಭಯ ಮದ್ದು ಹೇಳ್ಬೋದಲ್ಲ, ಅದು ನೀವು ಪ್ರೂವ್ ಮಾಡೋಕ್ಕೆ ಸಾಧ್ಯವಿಲ್ಲ. ಕೋರ್ಟ್ಗೆ ಏನು ಬೇಕಪ್ಪ, ಎವಿಡೆನ್ಸ್ ಬೇಕು. ಯಾರು ಎವಿಡೆನ್ಸ್ ಕೊಡೋರು? ಆ ಸಮಯದಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇದ್ದರು, ಹಾಗೆ ಅವ್ರು ಮಾಡಿರ್ಬೋದು, ಅವ್ರು ಎನ್ಕ್ವೈರಿ ಮಾಡಿ ಅಂತ. ಎಕ್ಸಾಕ್ಟ್ಲಿ. ಇವಾಗ ಅವರನ್ನ ಎನ್ಕ್ವೈರಿ ಮಾಡಿದ್ರೆ, ಬೊಮ್ಮಾಯಿಯವರನ್ನ ಎನ್ಕ್ವೈರಿ ಮಾಡಿದ್ರೆ, ಅಥವಾ ಆ ಒಂದು ಸಮಯದಲ್ಲಿ ಯಾರು ಅಲ್ಲ ಅಧಿಕಾರಿಗಳಿದ್ರು ಅವರನ್ನ ವಿಚಾರಿಸಿದ್ರೆ ಸತ್ಯಾಸತ್ಯ ಹೊರಗೆ ಬರುತ್ತಾ ಹಾಕಿದ್ರೆ, ಅಥವಾ ನೋಡ್ರಿ ತಿರುಗುಬಾಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನೋಡ್ರಿ ಈಗ ಅದು ಸತ್ಯಾಸತ್ಯದ ಹೊರಗೂ ಬರೋದಿಲ್ಲ, ಇದೇನು ರಿಸಲ್ಟ್ ಆಗೋದಿಲ್ಲ, ಪಕ್ಕ ಆಗಿದೆ ಈಗ. ಇದ್ರ ಹಂತ ಇದ್ರದ್ದಲ್ಲ, ಈಗ ಏನಾಗಬೇಕಾಗಿದಪ್ಪ ಅಂತಂದ್ರೆ ಒಟ್ಟಿನಲ್ಲೇ ಇವರು ಎಲ್ಲರೂ ಏನಪ್ಪ ಅಂತಂದ್ರೆ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ತಾರೆ ಅನ್ನೋದು ಗ್ಯಾರಂಟಿ ಏನೂ ಇಲ್ಲ. ಹೌದಪ್ಪ, ನಿಶ್ಚಿತವಾಗಿಯೂ ಇದ್ರಾಗ ಕಲ್ಪೆಟ್ ಮಾಡ್ತಾರೆ ಸಿದ್ದರಾಮಯ್ಯನ ಪೂರ ಮಲ್ಲಿಕಾಸರ್ ಅವರನ್ನ ಅನ್ನೋದು ಇಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. ಯಾಕೆಂತಂದ್ರೆ ನೇರಾನೇರವಾಗಿ ಅವರು ಇಲ್ಲ, ಎಲ್ಲೂ ಎವಿಡೆನ್ಸ್ ಆಗಿಲ್ಲ. ಇನ್ನು ಮಾಪಿ ಸಾಕ್ಷಿನೋ ಯಾವುದೋ ಸಾಕ್ಷಿನ ತಂದು ಹೇಳಿಸಿದ್ರೆ ಆ ಸಾಕ್ಷಿ ಸ್ಟ್ಯಾಂಡ್ ಆಗೋದು ಭಾಳ ಕಷ್ಟ ಅದ. ಮತ್ತು ಅದೇ ಕಾಲಕ್ಕೆ ಇವರ ಅವ್ರನ್ನೆಲ್ಲ ಆರೋಪ ಮಾಡಿದರೆ ಬಸವರಾಜ ಬೊಮ್ಮಾಯಿಯವರು ಅವರು ಕಲ್ಪೆಟ್ ಆಗೋದು ಅಸಾಧ್ಯ. ಇದು ಒಬ್ಬರ ಮೇಲೊಬ್ಬರಿಗೆ ರಾಜಕೀಯ ಲಾಭ ತೋರಿಸಲು ಮಾಡ್ತಾ ಇದ್ದಾರೆ. ಅವ್ರು ಬಿ ಜೆ ಪಿಗರಿಗೆ ಗ್ಯಾರಂಟಿ ಲೆವೆಲ್ದಲ್ಲೇ ಒಂದು ಏನಾದರೂ ಜಗ ಈ ಇಂಡಿಯನ್ ಅಥವಾ ಕರ್ನಾಟಕದವ್ರಿಗೆ ಕೊಡಬೇಕು ಅನ್ನೋದು ಶಕ್ತಿ ಅವರಲ್ಲಿಲ್ಲ. ಐದು ಗ್ಯಾರಂಟಿಗಳೇನು ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಸಿದ್ದರಾಮಯ್ಯನವರು. ಅದರ ಮಟ್ಟಕ್ಕೆ ನಾವೇನಾದ್ರು ಜನಕ್ಕೆ ಕೊಡಬೇಕು ಅಂತಂದರೆ ಅವ್ರಿಗೆ ಅದು ತಲೆಗೆ ಹೊಳಿತಾ ಇಲ್ಲನೋ, ಇದ್ರ ಸಿದ್ಧ ಕೊಡೋ ಮನಸ್ಸಿಲ್ಲೋ ಅದು ಗೊತ್ತಿಲ್ಲ. ಈಗ ಇರೋದೇನಪ್ಪ ಅಂದ್ರೆ ಅದಕ್ಕೆ ಒಂದು ಸಮಾನವಾಗಿ ಏನೋ ಸಿಕ್ಕೊಂಡದೆ ಮುಡಾದು ಈ ವಾಲ್ಮೀಕಿ ನಿಗಮದ್ದು ಅಂತ ತೊಗೊಂಡು ಅದನ್ನು ಜೀವಂತಿಡುವಂಥದ್ದು ರಾಜಕೀಯವಾಗಿ ತೊಗೊಂಡು ಜೀವಂತಿಡೋದು ಸಾಧ್ಯ. ಆದರೆ ಅನುಕೂಲ ಆಗ್ತಂದ್ರೆ ಸೆಂಟ್ರದಲ್ಲಿ ತಮ್ಮದೇ ಗೌರ್ಮೆಂಟ್ ಅದ, ಈ ಗೌರ್ಮೆಂಟನ್ನ ಕೆಡುವುದು ಕೆಡವೆ ತಮ್ಮ ಗೌರ್ಮೆಂಟ್ ರಚನೆ ಮಾಡೋದು, ಎಷ್ಟು ಮಂದಿ ಬರ್ತಾರೆ ಬರ್ತಾರೆ ಅನ್ನೋಂಗೆ. ಆದರೆ ಅದು ಸಹಿತ ಅಷ್ಟು ಅಂದ್ಕೊಂಡು ಅಷ್ಟು ಸ್ವಲ್ಪ ಇಲ್ಲ, ಇಬ್ಬರಿಗೂ ಕಷ್ಟ ಅದು, ಒಬ್ಬರಿಗಲ್ಲ ಇಬ್ಬರಿಗೂ ಕಷ್ಟ ಅದು. ಇವ್ ಸಿದ್ದರಾಮಯ್ಯ ಜೀವಾವಧಿ ಶಿಕ್ಷಕ ಕೊಡಿಸಂತ ಇವ್ರು ಸಾಧ್ಯನೇ ಇಲ್ಲ, ಎರಡು ಮೂರು ವರ್ಷ ಸಾಧ್ಯ ಇಲ್ಲ ಕೊಡ್ಸೋಕೆ. ಇವೆಲ್ಲ ಏನು ಹಾಕ್ಕೊಂಡಿದ್ರೆ ಇಷ್ಟೆಲ್ಲ ಸೆಕ್ಷನ್ಗಳು ಹಾಕಿದಾರಲ್ಲ, ಇವೆಲ್ಲ ಸೆಕ್ಷನ್ಗಳು ಅದಾವೆ. ಹೌದು, ಕೆಲವೊಂದು ರೀತಿ ಇವರು ಇಲ್ಲಿವರೆಗೆ ಅದು ಮುಚ್ಚಿಟ್ಟಿದ್ದಾರೆ, ಗಪ್ಚುಪ್ ಮಾಡಿದ್ದಾರೆ, ಮತ್ತೇನು ಮಾಡಿದ್ದಾರೆ, ಎಲ್ಲ ಅದಾವೆ ಅದ್ರೊಳಗೆ. ಸುಮ್ಮನೆ ತುಳುಗು ಮಾಡಿದಾಗ ಮಾಡಿದಾರಪ್ಪ ಅಂತೇಳಿ ಅನ್ನುವಷ್ಟು ಮಾಡಿ ಆರೋಪ ಹೊಡೆದವು, ಅಪ್ಪು ಅಸಿದ್ಧ ಆಗ್ಬೇಕಲ್ಲ.
ನಾವು ನಿಮ್ಮ ಮೇಲೆ ಈ ಫೋರ್ ಟ್ವೆಂಟಿ ಕೇಸ್ ಆಗಿ ನಿಮ್ಮ ಫೋರ್ ಟ್ವೆಂಟಿ ನಾವು ಪ್ರೂವ್ ಮಾಡ್ಬೇಕಲ್ಲ. ಅದು ಪ್ರೂವ್ ಮಾಡೋದು ಇವತ್ತು ಯಾರು ಜವಾಬ್ದಾರಿ ಅಂತಂದ್ರೆ ಬಿ ಜೆ ಪಿಗಳು, ಮತ್ತು ಅವರು ನಮ್ಗೆ ಕೊಟ್ಟಿದ್ದಾರಪ್ಪ ಅವರಿಂದ ಆಗಿದ್ದು ಪ್ರೂವ್ ಮಾಡೋದು ಇವ್ರ ಜವಾಬ್ದಾರಿ ಅಂದರೆ ಆರೋಪ ಯಾವ ಮಾಡ್ತಾನೆ ಅವ್ನು ಪ್ರೂವ್ ಮಾಡ್ಬೇಕು. ಹೌದು, ಓಕೆ. ಇವಾಗ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಗಟ್ಟಿಯಾದ ಸಾಕ್ಷಿ ಸಿಕ್ತು ಅಂದರೆ, ಅಥವಾ ಎವಿಡೆನ್ಸ್ ನೀವು ಹೇಳ್ದಂಗೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಅಥವಾ ಬೇರೆ ಏನೋ ಸಿಕ್ತು ಅನ್ಕೊಳ್ಳೋಣ, ಆ ಸಂದರ್ಭದಲ್ಲಿ ಅದು ಬಿ ಜೆ ಪಿಗರಿಗೂ ಕೂಡ ಮುಳುವಾಗುವಂಥ ಸಾಧ್ಯತೆಗಳಿದಾವೆ ಸರ್? ಆಗ್ಬೋದ್ರಿ, ಇದು ಯಾಕಂದ್ರೆ ಅಂತ ಹೇಳ್ಕೊಳ್ಳೋದು ಸ್ಟ್ರಾಂಗ್ ಇದಿಲ್ಲದು. ಯಾಕಂದ್ರೆ ಇವರು ಶಿಕ್ಷೆಗೊಳಗಬೇಕಾಗಿತ್ತಪ್ಪ ಅಂತಂದ್ರೆ ಈಗೇನೋ ಒಂದು 14 ನಿಮಿಷಗಳಿದ್ದಾವಲ್ಲ, ಈ 14 ನಿಮಿಷಗಳ ಬಗ್ಗೆ ಅಥವಾ 3 ಎಕರೆ 14 ಗಂಟೆ ದಿನ ಹೋದ, ಇದು ಜೀವಾವಧಿ ಶಿಕ್ಷೆ ಕೊಡುವಂಥದ್ದಲ್ಲ. ಯಾಕಂದರೆ ಇಲ್ಲಿ ನಿರಾನಿರವ ಅವ್ರು ಪರಿಚಯ ಮಾಡಿಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಅಥವಾ ನಾವು ಮಾಡ್ರಿ ಅಂತೇಳಿ ಸುಮ್ಮನೆ ಲೆಟ್ರ್ ಕೊಟ್ಟಿಲ್ಲ, ಮತ್ತೇನು ಮಾಡಿಲ್ಲ, ಅವರು ಮಾಡ್ರಿ ಸಹಿತ ತಕ್ಷಣ ಮಾಡಿರಿ ಯಾಕೆ ಅವರು, ಅದೊಂದು ಪ್ರಶ್ನೆ ಬರ್ತದೆ ಅಲ್ಲಿ. ಸಪೋಸ್ ಏನಾದರೂ ಇವ್ರು ಲೆಟ್ರ್ ಕೊಟ್ಟಿದ್ರು ಸಹಿತ ಅವ್ರು ಮಾಡಿದ್ರಂತೆ, ಆಗ ಯಾರಿದ್ರು ಸರ್ಕಾರ ಇದು ಮಾಡೋ ಮುಂದೆ ಬಿ ಜೆ ಪಿ ಇತ್ತು, ಬಿ ಜೆ ಪಿ ಮಾಡಿ ಲೆಟ್ರ್ ಕೊಟ್ಟರು ಕೂಡ ಆ ಮಾಧ್ಯಮ ಅವ್ರು ಮಾಡಿದರೆ ಅವರು ಅಪರಾಧಿ ಆಗ್ತಾರೆ, ಅದಕ್ಕೆ ಇವರು ಕಾರಣೀಭೂತರಾಗ್ತಾರೆ. ಅಂದರೆ ಇದು ಒಬ್ಬರು ಏನಪ್ಪ ಅಂತಂದ್ರೆ ಒಬ್ಬರ ಕಿಸೆಯಲ್ಲಿ ಇನ್ನೊಬ್ಬರನ್ನ ಕೈ ಅದರ ಇಲ್ಲಿ, ಒಬ್ರಿಗೊಬ್ರು ಜಾಯಿಂಟ್ ಅದಲ್ಲ. ಹಿಂಗಾಗಿ ಇದು ಸುಮ್ಮನೆ ಈಗ ರಾಜಕೀಯವಾಗಿ ಒಂದಿತ್ತು, ನಾವು ಜೀವನದಲ್ಲಿ ಆಡ್ತಾ ಆಟ ಟೈಮ್ ಪಾಸ್ಗೆ ನಾವು ಆಡ್ತಿರ್ತೀವಲ್ರಿ, ಇದೇನು ಚಕ್ಕ ಆಡೋಣಪ್ಪ ಅದು ಚದುರಂಗ ಆಡೋಣಪ್ಪ ಅಂತ ಹಂಗೆ ಇದಷ್ಟ. ಇದು ಇವರಿಬ್ಬರಿಗೂ ಯಾವುದೇ ರೀತಿಯಿಂದ ಶಿಕ್ಷೆ ಕೊಡೋ ಮಟ್ಟದಲ್ಲಿ ಇಲ್ಲ. ಮತ್ತು ಈ ವಿಷಯದಲ್ಲಿ ರಾಜ್ಯಪಾಲರು ತಪ್ಪು ಮಾಡಿದ್ರು ಏನೋ ಅಂತ ಮನಸ್ಸು. ಯಾಕಂದರೆ ಈ ನೀವು ಇತರಲ್ಲೇ ಈ ಏನು ವಾಲ್ಮೀಕಿ ಹಗರಣದಲ್ಲಿ ಏನಾದರೂ ಪ್ರೂವ್ ಮಾಡೋಕ್ಕೆ ಸಾಧ್ಯತಲ್ಲ. ಅಂದ್ರೆ ಈ ವಿಷಯದಲ್ಲೇ ಇದ್ರ ಡೈರೆಕ್ಟಾಗಿ ಇವ್ರು ಇನ್ವಾಲ್ವ್ ಅದಾರ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಆದರೆ ಅಲ್ಲೇನಿತ್ತು, ಫಿನಾನ್ಸ್ ಡೈರೆಕ್ಟ್ ದುಡ್ಡು ಸಪ್ಲೈ ಆಗಿತ್ತು, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಗಿದೆ, ಫೈನಾನ್ಸ್ ಮಿನಿಸ್ಟರ್ ಅದಾರ. ಅದು ದೊಡ್ಡ ಅಮೌಂಟ್ ಹೆಂಗೆ ಹೋಯ್ತು ಅನ್ನೋದಕ್ಕೆ ಮಾಡೋದಕ್ಕೆ ಕೆಲವೊಂದಿಷ್ಟು ನಾವು ಅಲ್ಲಿ ಅವರಿಗೆ ಪ್ರೆಷರ್ ಮಾಡೋಕ್ಕೆ ಸಾಧ್ಯತೆ. ಬಟ್ ಇದರಲ್ಲಿ ಅಂತ ಪ್ರೆಷರ್ ಮಾಡುವಂಥವು ಯಾವಿಲ್ಲ, ತಗೊಂಡಾರು ಅನ್ನೋದು ಬಿಟ್ಟರೆ ರಾಜ್ಯಪಾಲರ ಮೇಲೆ ಏನಾದರೂ ಒತ್ತಡಗಳು ಬಂದಿರುತ್ತವೆ? ಯಾಕೆಂದ್ರೆ ಇವ್ರು ಹೇಳೋ ಪ್ರಕಾರ ಒತ್ತಡಗಳು ನಿಶ್ಚಿತವಾಗಿಯೂ ಇಲ್ಲಿವರೆಗೆ ನೋಡಿದರೆ ಸೆಂಟ್ರಲ್ ಗೌರ್ಮೆಂಟು ಇವತ್ತು ತಮಿಳ್ನಾಡಿನಲ್ಲಿ ಮಾಡಿದ್ದಾಗಿರ್ಬೋದು, ಕೇರಳದಲ್ಲೇ ಆಗಿರ್ಬೋದು, ಅಥವಾ ನಮ್ಮ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇನ್ನೂ ಅನೇಕ ದೆಹಲಿಯಲ್ಲಿ ಆಗಿರ್ಬೋದು, ಜಾರ್ಖಂಡದಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಸ್ಪಷ್ಟವಾಗಿ ಕಾಣ್ತದೆ ರಾಜ್ಯಪಾಲ ದುರುಪ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇಲ್ಲೇ ರಾಜ್ಯಪಾಲನ ಇಟ್ಟುಕೊಂಡು ಆಟ ಆಡ್ತಾ ಇದ್ದಾರೆ. ಇಲ್ಲೂ ಅಷ್ಟು ನಡೆದ್ರೆ ಈಗ ಮತ್ತೆ ಏನೋ ಆದರೂ ಈಗ ಯಾವಾಗಲೂ ಒಂದು ಹವಾ ಅಂತೀವಲ್ಲ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋ ಸಲುವಾಗಿ ಬಿ ಜೆ ಪಿ ಮಾಡ್ಲಿಕ್ಕೆ ಇದ್ದಿದ್ದಾರೆ. ನೋಡ್ರಿ ಇದು ಎಷ್ಟು ದಿವಸ ಹೋಗ್ತದೆ, ಬಟ್ ಇಷ್ಟೊಂದು ಕೇಸ್ ಹಾಕೊಂಡು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಅಲ್ಲಾಡ್ತು ಅಥವಾ ವೀಕ್ ಆಯಿತು, ಈ ಹಗರಣ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆಗಿರಬಹುದು, ಇವುಗಳಿಂದ ಏನಾದರೂ ಈ ಇವಾಗೇನು ನಡೆಯೋಕೆ ಹೊರಟಿವೆ ಎಲೆಕ್ಷನ್ಗಳು, ಅವುಗಳ ಮೇಲೆ ಪ್ರಭಾವ ಬೀರುತ್ತೆ ಸರ್? ನೋಡ್ರಿ, ಮಹಾರಾಷ್ಟ್ರದಲ್ಲಂತೂ ಇದು ಪ್ರಭಾವ ಮಾಡುವಂಥದ್ದೇನಲ್ಲ. ಯಾಕಲ್ಲ ಅಂತಂದ್ರೆ ಒಂದೇ ಕಾರಣ, ಇದು ಹೆಚ್ಚಿಗೆ ಇವರು ನ್ಯಾಷನಲ್ ಯೂಸ್ ಮಾಡಿದರೂ ಸಹಿತ ಅಲ್ಲಿಗೆ ಅದರದೇ ಆದ ಸಮಸ್ಯೆಗಳಿದ್ದಾವೆ. ಯಾಕಂದರೆ ಅಲ್ಲಿಗೆ ಅವರು ತಲೆಯಲ್ಲಿರೋದಿಲ್ಲಪ್ಪ ಅಂದ್ರೆ ಮರಾಠಿಗರ ತಲೆಯಲ್ಲಿರೋದು ಶಿವಸೇನೆಯನ್ನು ಇವರು ನಾಶ ಮಾಡಿದ್ದಾರೆ. ಮತ್ತು ಇವರಿಬ್ಬರು ಗುಜರಾತಿಗಳು, ಶಾ ಮತ್ತು ಮೋದಿ. ಇಲ್ಲಿ ಬಂದಂಥ ಸ್ಕೀಮ್ಗಳನ್ನೆಲ್ಲ ಏನೇನು ಬೇಕೆಲ್ಲರೂ ಅಥವಾ ನಿವೇಶನಗಳು ಬಂದಿದ್ದು ಸಹಿತ ಇವರು ಗುಜರಾತಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಅವ್ರಿಗೆ ಕರ್ನಾಟಕದ ಬಗ್ಗೆ ತಿರುಗಿಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಏನು ನಡೆದ್ರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತದ್ರಿ, ಅಲ್ಲಿ ಏನು ನಡ್ಲಿಕ್ಕೆ ಏನಾಗೈತಿ ಅಂತೆಲ್ಲ ಇಲ್ಲ. ಆದರೂ ಒಂದಿಷ್ಟು ಮುಟ್ಟಬೋದು, ಮುಟ್ಟಿದ್ರು ಸಹಿತ ಈಗೇನಾಗಿದೆಪ್ಪ ಅಂದರೆ ಇಲ್ಲೇ ಇಂಥ ದೊಡ್ಡ ಎವಿಡೆನ್ಸ್ ಇಲ್ಲ ಇದ್ರೊಳಗೆ. ಇವರು ಎಲ್ಲರೂ ಗೆಸ್ ಮಾಡಿ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ಒಬ್ರು ಯಾರೋ ಆ ಮನೆ ದಾಟಿ ಹುಟ್ಟಿರ್ತಾರೆ, ಅದೇನೋ ಘಟನೆ ಆಗಿರ್ತದೆ, ಇವು ಅದ್ರಾಗ ಇರ್ಬೋದು ಅಂತ ಗೆಸ್ ಮಾಡು. ಆ ಟೈಮ್ಗೆ ಏನೋ ಇವತ್ತು ಗೊತ್ತೈತಿ ಅಂದರೆ ಅದು ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು, ಅದು ಸುಳ್ಳು ಆಗ್ಬೋದು. ಆಮದು ಬೇರೆ ಎಲ್ಲ ಒಂದು ರೀತಿ ಏನಪ್ಪ ಅಂದರೆ ತಂತಿ ಮೇಲೆ ನಡೆದಂಥ ಬಾಳೆ ಅಂತ. ಓಕೆ, ಇವಾಗ ಬಿ ಜೆ ಪಿ ಕಡೆಯಿಂದ ಅಥವಾ ಬಿ ಜೆ ಪಿ ನಾಯಕರು, ರಾಜ್ಯಾಧ್ಯಕ್ಷರಾಗಿರ್ಬೋದು, ವಿಪಕ್ಷ ನಾಯಕರಾಗಿರ್ಬೋದು, ಬೇರೆ ಬೇರೆ ಮುಖಂಡರುಗಳು, ಶಾಸಕರೆಲ್ಲ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ನೈತಿಕ ಹೊಣೆ ಹೊತ್ಕೊಳ್ಳಿ. ನೈತಿಕ ಹೊಣೆ ನೈತಿಕತೆನೂ ಉಳಿದಿಲ್ಲ, ಕಾರಣ ಮಾತು ಕೇಳೋದು ನೈತಿಕತೆ ಹೆಂಗದ. ಈಗ ನೈತಿಕತೆ ಹೊರಬೇಕಾಗಿದ್ದಾರೆ. ಇವತ್ತು ಮೋದಿ ಅವರ 400 ಆರಿಸಿ ಬರಬೇಕಾಯ್ತು. ಅದು ಹೇಳೋದು ಬಿಟ್ಟು 240 ಬಂತು, ಪೂರ್ಣ ಬಹುಮತವೂ ಇಲ್ಲ ಅಲ್ಲಿ 272. ಮತ್ತು ಅವ್ರು ಯಾಕೆ ನೈತಿಕ ಮನೆ ಹೊತ್ತ ಬೇರೆ ಪ್ರಧಾನಿ ಮಾಡಲಿಲ್ಲ, ಇವ್ರು ಕೇಳ್ತಾರೆ ಅದನ್ನು ಕಾಂಗ್ರೆಸ್ಸಿಗರು. ಈ ನೈತಿಕತೆ ರಾಜಕಾರಣದಲ್ಲಿ ಬರೋದೇ ಇಲ್ಲ, ಹೋಯ್ತಾರದು. ನೈತಿಕತೆ ಆಧ್ಯಾತ್ಮಿಕತೆ ಅದನ್ನ ಮಾತಾಡ್ತೀವಲ್ಲ, ಅವೆಲ್ಲನೂ ಪುಸ್ತಕದ ಬದನೆಕಾಯಿಗಳಷ್ಟು. ಅವು ಸೋಮನ ಹೇಳೋದು ನೀತಿ ತಿನ್ನೋದು ಬದನೆಕಾಯಿನ ಹೇಳೋದು ಆಚಾರಗಳು ಬದನೆ ತಿನ್ಬೇಡಪ್ಪ ಅಂತ ಹಂಗಿದ್ದಂಗೆ ನಾವು. ಹಾಗಾದ್ರೆ ಮೋದಿ ಅವ್ರು ಯಾಕೆ ಕೊಡಲಿಲ್ಲ?
ಅವ್ರು ಬಂದಿಲ್ಲಲ್ಲ, ಯಾರು ಎಪ್ಪತ್ತೆರಡು ಆಗ್ಬೇಕಲ್ಲ ಕಣ್ಕೊನೆಗೆ, ಇನ್ನೊಬ್ರು ಯಾರ್ದು ಸಾಯಿ ತೊಗೊಂಡು ಅವ್ರಿಗೂ ಅನಿವಾರ್ಯ ಇತ್ತು, ಇವ್ರಿಗೆ ಅನಿವಾರ್ಯ ಇತ್ತು ತೊಗೊಂಡ್ರು. ಅದು ಬುದ್ಧಿವಂತಿಕೆ ಒಪ್ಪಿಕೊಂಡು ಆ ಮಾತನ್ನು, ಅದು ಕಾನೂನು ಪ್ರಕಾರ ಕಟ್ಟದ, ಅದು ನೈತಿಕವಾಗಿ ಅವ್ರು ತಪ್ಪು ಮಾಡಿದ್ರೆ ಒಪ್ಪುತ್ತಾರೆ, ಅದನ್ನು ಒಪ್ಪುತ್ತಾರೆ ಅವರು. ನಾನು ನೈತಿಕವಾಗಿ ತಪ್ಪು ಮಾಡಿದ್ರೆ ಮತ್ತೆ ಇಲ್ಲ, ಮತ್ತೆ ಇಲ್ಲೂ ಹಂಗೆ ರೀ. ಈಗ ನೈತಿಕವಾಗಿ ಒಂದು ಯಾವುದೋ ಒಂದು 14 ನಿಮಿಷನ ಏನೋ ಹೊಡೆದಾರ ಅಂತ ಅವ್ರು ಅಂದ್ರೆ, ಹೊಡೆದಾರ ಅನ್ನೋದಕ್ಕೆ ನಿಮಗೆ ಡಾಕ್ಯುಮೆಂಟ್ಸು ಇಲ್ಲರಿ, ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಾರಪ್ಪ, ಏನೋ ಮಾಡಿದ್ದಾರೆ, ಇದ್ರ ಕೈ ಇತ್ತು ಸಹಿ ಇತ್ತು ಏನೂ ಇಲ್ಲ. ನಿಮ್ಗೆ ಎವಿಡೆನ್ಸ್ ಬೇಕು ಕೋರ್ಟ್ನಾಗ ಪ್ರೂವ್ ಆಗ್ಬೇಕಾದ್ರೆ, ಎವಿಡೆನ್ಸ್ ಏನದ ಇವ್ರ ಹತ್ರ, ಇವ್ ಹಿಂಗೆ ಮಾಡಿದ್ದೈತಿ ಆ ಮತ್ತೆ ಮಾಡಿದ್ರೆ ಇವ್ರು ಗೌರ್ಮೆಂಟ್ದಾಗದಾರೆ, ಬೌಸರ್ ಅವ್ರು ಬೊಂಬೆ ಅವ್ರಿಗೆ ಅಂದೇ ಆಗಿತ್ತು, ಮತ್ತು ಇವ್ರು ಒಬ್ಬರದಾಗಿಲ್ಲ, ಅನೇಕರದಾಗಿತ್ತು, 5,000 ಕೋಟಿ ರೂಪಾಯಿ ಒಬ್ಬರು ಮಾಡಿದ್ದಲ್ಲ ಅದು. ಹಿಂದಿನ ಸರ್ಕಾರಗಳೆಲ್ಲ ಸ್ಯಾಂಕ್ಷನ್ ಮಾಡಿ ಮಾಡಿ ಯಾರ್ಯಾರು ಇವತ್ತು ಯಾರದ್ದು ಎಲ್ಲದಪ್ಪ ಏನೋ ನಿವೇಶ ನೋಡು ಗೊತ್ತಾಗದ ಪರಿಸ್ಥಿತಿ ಆಯ್ತು ಪಾಪ ತೊಗೊಂಡಂಥವ್ರಿಗೆ, ಅಷ್ಟು ಹೊಲಸೆ ಗಬ್ಬಿಡಿಸಿಬಿಟ್ಟಿದ್ದಾರೆ ಅದನ್ನು. ಹಿಂದಿದ್ದಕ್ಕೆಲ್ಲರೂ ಕಾಣ್ರು ಬಿ ಜೆ ಪಿ ಕಾಂಗ್ರೆಸ್ ಎಚ್ ಡಿ ಕೆ ಅವ್ರಿಗೂ ಅಲ್ಲದ್ರೆ ಎಚ್ ಡಿ ಕೆ ಅವ್ರು 48 ನಿಮಿಷನ ಅವ್ರು ಹೊಡ್ಕೊಂಡಿರ್ತಾರೆ, ಅವ್ರ ಮೇಲೆ ಆರೋಪ ಅದಾವ, ಮತ್ತು ಆರೋಪ ಮುಕ್ತರು ಯಾರದಾರ. ಬಹುಶಃ ಅದೇ ಕಾರಣದಿಂದಾಗಿ ಎಚ್ ಡಿ ಕೆ ಅವರು ಈ ಒಂದು ವಿಚಾರದಿಂದ ಕೊಂಚ ಅಂತರವನ್ನು ಕಾಯ್ದುಕೊಂಡು ಕಾಯ್ಕೊಂಡು ಪ್ರಯತ್ನ ಮಾಡಿದ್ರು, ಆದ್ರೆ ಕಾಯ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅನಿವಾರ್ಯ ಇತ್ತು, ದೋಸ್ತಿ ಮಾಡ್ಕೊಂಡಿದ್ರೆ ಅವ್ರ ಜೊತೆ ಹೋಗ್ಲೇಬೇಕಾಗಿತ್ತು, ಇಲ್ಲಾಂದ್ರೆ ಮೆಸೇಜ್ ಬೇರೆ ಹೋಗ್ತಾ ಇತ್ತು. ಮತ್ತು ಒಬ್ಬರ ದೋಸ್ತರು ಬೇಕಲ್ಲ, ಎಲ್ಲರೂ ವೈರಿ ಮಾಡ್ಕೊತ ಏನು ಮಾಡೋರು, ಅದನ್ನು ಎಲ್ಲ ಕಡೆ ವೈರಿಗಳಿದ್ದಾಗ ನೀವು ಬದುಕವ್ರ ಹೆಂಗ, ಅದಕ್ಕೆ ಅವ್ರು ಉಳಿಸ್ಕೋಬೇಕಾಯ್ತು. ಬಂದರು, ಮಾತಾಡಿದ್ರು, ಹೋದರು, ಇದಕ್ಕೂ ಮಾತಾಡ್ತಾರೆ ಅವರು. ಅವ್ರನ್ನ ಸಾಕಷ್ಟು ಆರೋಪಗಳಿದ್ದಾವ. ಮತ್ತು ಒಂದು ಮೀಡಿಯಾ ಅಂತ ಅವ್ರು ಬೆನ್ನತ್ತು ಬಿಟ್ಟದ, ಯಾವ ರೀತಿ ರೊಕ್ಕ ಹೊಡೆದ, ಏನು ಮಾಡಿದಾನ, ಎಂದು ಏನು ಮಾಡ್ಲಿಕ್ಕೆ ಸಾಧ್ಯಿಲ್ಲ. ಅದನ್ನು ಸತ್ಯಗಳಿದ್ದಾವ, 44 ಎಕರೆ 39 ಗುಂಟೆ ಇದ್ದು ಹೋಗಿ 82 ಎಕರೆ ಹೆಂಗಾಯ್ತು ಪ್ರಶ್ನೆ ಮಾಡ್ಲಿಕ್ಕೆ ಇರ್ತದ್ರು ಅವ್ರು, ಎಲ್ಲಿದ್ದು ಬತ್ತು ಅಂತೇಳಿ ನೋಡೋಣ ಅದೇನಾಗ್ತದೆ. ಸರಿ, ಇವಾಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ವಾಪಸ್ ಬರೋ ಹಾಕಿದ್ರೆ ಎಲ್ಲರೂ ಕೂಡ ಇಷ್ಟು ದಿನ ಏನು ಮುನಿಸ್ಕೊಂಡಿದ್ರು ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವರ ವಿರುದ್ಧ ಅಸಮಾಧಾನ ಆಗಿದ್ರು, ಬೇಸರಗೊಂಡಿದ್ರು, ಅಂಥವರು ಕೂಡ ಇವಾಗ ಅವ್ರಿಗೆ ಸಾಂತ್ವನ ಹೇಳುವಂಥದ್ದು ಅಂದರೆ, ನಾವಿದ್ದೀವಿ, ನಿಮ್ಮೊಟ್ಟಿಗೆ ಹೆದರಬೇಡಿ, ಕಾನೂನಾತ್ಮಕವಾಗಿ ಹೋರಾಟ ನಡೆಸೋಣ ಅಂತ ಹೇಳಿ ಒಂದು ರೀತಿ ಧೈರ್ಯ ತುಂಬುತ್ತಾ ಇದ್ದಾರೆ, ಪುಷ್ಟಿ ಮಾಡ್ತಾ ಇದ್ದಾರೆ, ಅವ್ರನ್ನ ಹುರಿದುಂಬಿಸುವಂಥ ಕೆಲಸ ನಡೀತಾ ಇದೆ. ಬಹುಶಃ ನಿಜವಾದ ಲೀಡರ್ಶಿಪ್ ಇದೇನಾ ಸರ್, ಅಂದರೆ ತಾವು ನಾಯಕರಾಗಿದ್ದಾಗ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ರೆ, ತಮ್ಮ ಒಂದು ಗುಂಪನ್ನು ಚೆನ್ನಾಗಿ ನೋಡಿಕೊಂಡಿದ್ರೆ ಸಾವಿರ ಬರುತ್ತೆ ಹೋಗುತ್ತೆ. ಆದರೆ ಇಂಥ ಸಮಯದಲ್ಲಿ ಅವರು ಎಷ್ಟು ಜನ ಅವ್ರ ಹಿಂದೆ ಬರ್ತಾರೆ ಅನ್ನೋದ್ರ ಮೇಲೆ ಅವ್ರು ಎಂಥ ನಾಯಕರು ಅನ್ನೋದು ಪ್ರೂವ್ ಆಗುತ್ತೆ. ಸೊ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು ಒಳ್ಳೆಯ ನಾಯಕರು ಅನ್ನೋದು ಇದೇ ಸಾಕ್ಷಿ. ಹಾಗೆ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಬಿಟ್ಟು ಅವರ ಮುಂದಾಳ ತೋರಿಸ್ಕೊಂಡಿದ್ದಾರೆ. ಇವತ್ತು ಅವ್ರು ಇಂಟರ್ವ್ಯೂ ಕೊಟ್ಟಿದ್ದನ್ನು ನೋಡಿದ್ರೆ, ಮಾತಾಡೋದನ್ನು ನೋಡಿದ್ರೆ, ಅವರಲ್ಲಿ ಕಾನ್ಫಿಡೆನ್ಸ್ ನೋಡಿದ್ರೆ, ಸಿದ್ದರಾಮಯ್ಯನ ಮೇಲೆ ಇರುತ್ತಿರುವಂಥ ಒಂದು ವಿಶ್ವಾಸ ನೋಡಿದಾಗ ಯಾರ್ಯಾದರೂ ಅನಿಸೋದಿಲ್ಲಪ್ಪ ಇವರು ಅಜಾತ ಶತ್ರು. ಮತ್ತು ಕುರ್ಚಿ ಬಂದಾಗ ಒಂದು ಏನೋ ರಾಜಕೀಯ ನಡೀತಿರ್ತದೆ, ಬಟ್ ಅದು ಹಾಂ ಯಾರಾದರೂ ಆಶೆ ಇರೋದು, ಈಗ ನನಗೂ ಆಶೆ ಇರೋದು ಕೂಡ ಅವ್ರ ಯಾರಿಗಿಲ್ಲ. ಹೇಗಪ್ಪ ಅಂದ್ರೆ ನಮ್ಮಂತಕ್ಕೆ ಅದು ಇಲ್ಲ, ಆ ಮತ್ತು ಬೇರೆ ಆದರೂ ಆಶೆ ಇರ್ತದೆ. ಹಂಗೆ ನೋಡಿದಾಗ ಮತ್ತು ಅವರು ಅದನ್ನು ಮರ್ತ ಇವತ್ತು ಮುಂದೆ ಹತ್ತು ವಹಿಸಿದ್ದಾರೆ. ಮತ್ತು ಎಲ್ಲರೂ ಅವ್ರ ಜೊತೆಗಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಬೆಂಬಲಗದು, ಇವತ್ತು ಹೈಕಮಾಂಡು ಬಂದ ಅವ್ರು ಸಪೋರ್ಟ್ ಮಾಡೋಂಗದ, ಮತ್ತು ಹೈಕಮಾಂಡ್ಗೂ ಗಾಬರಿ ಆಗ್ಯದ. ಯಾಕಪ್ಪ ಅಂದ್ರೆ ಕೇಜ್ರಿವಾಲ್ನ ಬಿಟ್ಟಿರಲಿ ಮಕ್ಕಳು ಇವರು, ಮತ್ತು ನಮ್ಮನೇಲಿ ಬಿಡ್ತಾರಪ್ಪ ಇವರು ಅನ್ನುವಂಥದ್ದು. ಅದಕ್ಕಾಗಿ ಅವರು ಆ ಭಯದಿಂದ ಇವತ್ತು ಕಳಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಹೈಕಮಾಂಡ್ದವ್ರನ್ನ. ಅದಕ್ಕೆ ಇದು ಸರ್, ಒಂದು ವೇಳೆ ಮುಖ್ಯಮಂತ್ರಿಗಳೇನಾದ್ರು ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಡಿ ಕೆ ಶಿವರ್ ನಿಭಾಯಿಸಬೇಕಾಗತ್ತಾ? ಈಗ ಕೊಡು ಪ್ರಶ್ನೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಈಗ ನೀವು ಆ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ. ಹೆಂಗೆ ಕೇಜ್ರಿವಾಲ್ ಮಾಡಿದಾರಲ್ಲ ಅದು ಪಾಲಿಸಿನ ಅರಪ್ ಮಾಡ್ಕೊಂಡಿದ್ದಾರೆ ಅವರು, ಕೊಡೋ ಮಾತಾ ಇಲ್ಲ. ನಾವು ಸ್ವತಃ ಡಿ ಕೆ ಶಿವರ್ ಹೇಳ್ತಾ ಇದ್ದಾರೆ ನಾವು ರಾಜೀನಾಮೆ ಕೊಡೋದಿಲ್ಲಪ್ಪ ಅವರು, ನೀವು ಬೇಕಾದ ಮಾಡ್ರ ಅಂತ. ಮತ್ತೊಂದು ಕೊಟ್ಟರೆ ಬಿಟ್ಟರೆ ಪ್ರಶ್ನೆಗೆ ಮಾಡ್ತೇನೆ ಬಾಯಿ ಅವರು ಅನ್ನೆಸರಿ ಕ್ವಶನ್ಸ್ ಅವೆಲ್ಲ ಹೈಪತೆಟಿಕಲ್ ಅನ್ಬೋದು. ಮತ್ತು ಕೊಟ್ಟಾಗ ನೋಡೋಣ ಅದನ್ನು. ಬಟ್ ಈಗಂತೂ ನೂರಕ್ಕೆ ಆಗುವುದಿಲ್ಲ, ನೂರರಷ್ಟು ಅವರೆಲ್ಲರೂ ಒಕ್ಕಟ್ಟಾಗಿ ಉಳಿದಾರ ಉಳಿತಾರೆ. ಯಾಕಂದ್ರೆ ಅವ್ರೆಲ್ಲರ ಮೇಲೆ ಕೇಸ್ ಉಳಿದವ್ರಿ, ಈಗ ಒಂದು ಹಣ್ಣು ಆಗ್ತದೆ ಉಳಿದ್ರೆ ಹಣ್ಣಾಗಿ ಹೋಗಿಬಿಡ್ತಾವ, ಅದಕ್ಕೆ ಅದನ್ನು ಹಿಂಸರಿಸುವಂಗಿಲ್ಲ, ಮುಂದೆ ಹೋಗುವಂಥ ಪರಿಸ್ಥಿತಿ. ಈಗ ಮುಖ್ಯಮಂತ್ರಿಗಳನ್ನು ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯ ನಾಯಕರು ಬಿ ಜೆ ಪಿ ನಾಯಕರು ಏನಿದ್ದಾರೆ ಅಥವಾ ಈ ಪಂಚ ನಾಯಕರು ಅಂತ ಏನು ಹೇಳಿದರು ಈ ಮುಂಚೆ ಮುಖ್ಯಮಂತ್ರಿಗಳು, ಅವರನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ? ಡಿ ಕೆ ಶಿ ಏನಾದರೂ ಆ ನಿಟ್ಟಿನಲ್ಲಿ ಮತ್ತೆ ಏನಾದರೂ ಹೊಸ ಬಾಂಬ್ ಸಿಡಿಸ್ತಾರೆ? ಯಾಕಂದರೆ ಇದ್ರ ಸ್ಪೆಷಲಿಸ್ಟ್ ಅವರು ಅಂತ ಹೇಳ್ಬೋದು, ಸರ್ಜನ್ ಅವರು ಈ ವಿಚಾರದಲ್ಲಿ. ಸೊ ದಟ್ ಅವರು ಈ ತರಹದ ಹಗರಣಗಳನ್ನು ಬಿ ಜೆ ಪಿ ಕಾಲದಲ್ಲಿ ನಡೆದಂಥ ಹಗರಣಗಳನ್ನು ಹೊರತರಬಹುದಾ ಸರ್? ನೋಡ್ರಿ, ಈಗಾಗಲೇ ತರಬೇಕಾಗಿತ್ತು, ಲೇಟ್ ಮಾಡಿದ್ರು ಅವ್ರು, ಹೇಳ್ತಾ ಇದ್ದಾರಷ್ಟ. ಇಷ್ಟೊಂದು ತರಬೇಕಾಗಿತ್ತು ಅದನ್ನು, ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು, ಬೆನ್ನು ಹಚ್ಚಬೇಕಾಗಿತ್ತು. 2 ದಿವಸ ಹೋಗೋದು ಬಂದಿದ್ದಾರೆ, ಮಾಡಿದ್ರೆ ಇವರ ಇದನ್ನು ಹೈಕಮಾಂಡ್ ಇವತ್ತು ಪ್ರಶ್ನೆ ಮಾಡಲಿಕ್ಕೆ 2 ದಿವಸ ಯಾಕೆ ಬಿಟ್ಟಿರೋ ಅವ್ರಂತೆ, ನಿಮ್ಗಳು ಇದಾವೆಲ್ಲ ಡಾಕ್ಯುಮೆಂಟ್ಸು, ಈ ಕೇಸ್ ಹಾಕ್ಬೇಕಾಗಿತ್ತು ನೀವು.
ಇದು ಒಂದು ತಪ್ಪು ಅದು ಕಾಂಗ್ರೆಸ್ ಮಾಡಿದಂಥದ್ದು. ಅದಕ್ಕೇನು ಹುಡುಕ್ತಾರೆ ಬಡ ಅವ್ರಗಳು ಇರಲಿಕ್ಕಿಲ್ಲ, ಸುಮ್ಮನೆ ಹೇಳ್ತಿರ್ಬೇಕು ಬುಟ್ಟೆ ಹಾಂಗೈದು ಬುಟ್ಟೆ ಹಾಂಗೈದು ಅಂತೇಳಿ ಯಾರಿಗೆ ತೋರಿಸಲ ಗೊತ್ತಾಗೋದು. ಅದೇ ನಮ್ಮ ಇವರು HK ಅವರು ಯಾರವರು HDK ನಮ್ಮ ಕುಮಾರಸ್ವಾಮಿಗಳು ಪೆನ್ಡ್ರೈವ್ ಲೇಚಿದ್ರು ಐದು ಗೊತ್ತಲ್ಲಿ ಹೇಳ್ತಿದ್ರು ಹಂಗೆ ಇವರು ಬುಟ್ಟಿ ತೋರಿಸುತ್ತಾರೆ ಹಾಂಗೈದು ಹಾಂಗೈತೆ ಅಂತ ಗೊತ್ತಲ್ಲಿ ಹೇಳ್ತಿರ್ಬೋದು. ಎಲ್ಲರೂ ಅವರವರು ಏನಪ್ಪ ಅಂತಂದ್ರೆ ತಮ್ಮ ಮುಗಿನಿರು ವ್ಯವಹಾರ ಮಾಡ್ತಿರ್ತಾರೆ, ಒಳಗಿದ್ರೆ ತೋರಿಸ್ತಿದ್ರು ಇಲ್ಲ ಅಂತ ನಾವು ತಿಳ್ಕೊಳ್ಳೋದಷ್ಟ ಇಲ್ಲ ತಮ್ಮ ದೋಸ್ತಿ ಕೆಡ್ಬೋದು ಪೈದಿಕ್ಕೆ ಮತ್ತೆ ಹೆಚ್ಚಿಗೆ ಅಂತ ತಿಳ್ಕೊಂಡು ನಾವಂತ ಮತ್ತೆ ನಮ್ಮದು ಅವ್ರು ತೆಗಿತಾರೆ ಅಂತೇಳಿ ನಿಮ್ದು ಬಿಚ್ಚು ನಮ್ದು ಬಿಚ್ಚುಪ್ಪು ಇರ್ಬೋದು ಇರ್ಬೋದು. ಸರ್ ನೋಡಿದ್ರಲ್ವಾ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಹಗರಣದ ಕೇಸ್ನಲ್ಲಿ, ಮೂಡಾ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಡೆದಂತಹ ಮಹತ್ವದ ಬೆಳವಣಿಗೆ. ಪ್ರಾಸಿಕ್ಯೂಷನ್ ರವರಿಗೆ ರಾಜ್ಯಪಾಲರು ಪರ್ಮಿಷನ್ ಅನ್ನ ಕೊಡ್ತಾರೆ. ಇದಾದ ನಂತರ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಎಲ್ಲರೂ ಒಗ್ಗಟ್ಟಾಗ್ತಾರೆ. ಎಸ್ಪೆಷಲಿ DKC ಮುಂದಾಳತ್ವವನ್ನು ವಹಿಸ್ಕೊಂಡು ನಾವಿದ್ದೀವಿ, ಅವರು ರಾಜೀನಾಮೆ ಕೊಡೋದಿಲ್ಲ, ಹೆದರ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಾವೇನು ತಪ್ಪೇ ಮಾಡಿಲ್ಲ ಅನ್ನುವಂತಹ ಮಾತನ್ನ CM ಪರವಾಗಿ ಹೇಳ್ತಾರೆ. ಇತ್ತ ಕಡೆ BJP ರಾಜೀನಾಮೆಯನ್ನ ಕೊಡಲೇಬೇಕು, ಅಟ್ಲೀಸ್ಟ್ ಆ CM ಕುರ್ಚಿಗಾನ ಮರ್ಯಾದೆ ಕೊಟ್ಟು ನೀವು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿ ವಿಜಯೇಂದ್ರ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ವಿಷಯ ಎಲ್ಲರಿಗೂ ಹೋಗಿ ಮುಟ್ಟುತ್ತೆ, ಕಾದ್ ನೋಡೋಣ. ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, CM ಸಿದ್ದರಾಮಯ್ಯನವ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ, ನೀವು ತಿಳ್ಕೊಂಡಿರೋ ಪ್ರಕಾರ ಅಥವಾ ಈವರೆಗಿನ ಅವರ ಇತಿಹಾಸದ ಪ್ರಕಾರ ಅವರು ಭ್ರಷ್ಟರ, ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.